ಡಿಸೆಂಬರ್ ಮಾರ್ನಿಂಗ್ ಎಡಿಷನ್ ಗೆ ಮತ್ತೆ ಸ್ವಾಗತ. ಹಮಾಸ್ ಉಗ್ರರ ಮೇಲೆ ಇಸ್ರೇಲ್ ಸೈನಿಕರು ಮುಗಿಬಿದ್ದಿದ್ದಾರೆ. ಗಾಜಾ ಸಿಟಿಗೆ ನುಗ್ಗೋದಕ್ಕೆ ಸರ್ವ ಸನ್ನದ್ಧವಾಗಿ ನಿಂತಿದ್ದಾರೆ ಇಸ್ರೇಲ್ ಸೈನಿಕರು. ಗಾಜಾ ಸಿಟಿ ಗಡಿಯಲ್ಲಿ ಬೀಡುಬಿಟ್ಟಿವೆ ಇಸ್ರೇಲ್ ಸೇನೆ. ಒತ್ತೆಯಾಳುಗಳ ಬಿಡುಗಡೆ ಬಳಿಕ ಗಾಜಾ ಸಿಟಿಗೆ ಇಸ್ರೇಲ್ ಸೈನಿಕರು ಎಂಟ್ರಿ ಆಗೋದಕ್ಕೆ ನಿಂತಿದ್ದಾರೆ. ಅದರ ಪ್ರತ್ಯಕ್ಷ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಡಿಟರ್ ಅಜಿತ್ ಹನುಮಕ್ಕನವರವರು ನೀಡ್ತಾ ಇದ್ದಾರೆ. ಏಳನೇ ತಾರೀಕು ಶನಿವಾರ ಹಮಾಸ್ ಉಗ್ರರು ಇಸ್ರೇಲ್ ಒಳಗೆ ನುಗ್ಗಿ ದಾಳಿ ನಡೆಸಿದ ನಂತರ ಇಸ್ರೇಲ್ ಪ್ರತಿಕಾರದ ಮೋಡಿಗೆ ಬಂತು. ಇಸ್ರೇಲಿನ ವಾಯುಸೇನೆಯ ಯುದ್ಧ ವಿಮಾನಗಳು ಅಪಾಚೆ ಹೆಲಿಕಾಪ್ಟರ್ಗಳು ಗಾಜಾ ಪಟ್ಟಿಯ ಮೇಲೆ ಬಾಂಬ್ಗಳ ಸುರಿಮಳೆಯನ್ನು ಸುರಿಸಿ ಬರ್ತಾ ಇದೆ. ಆದರೂ ಕೂಡ ಇಸ್ರೇಲಿನ ಭೂಸೇನೆಗೆ ಒಳಗೆ ನುಗ್ಗುವುದಕ್ಕೆ ಆದೇಶ ಸಿಕ್ಕಿಲ್ಲ. ಆವತ್ತಿನಿಂದ ಇವತ್ತಿನ ತನಕ ಈ ಯೋಧರು ಬಾರ್ಡರ್ನಲ್ಲಿ ಕಾಯ್ತಾನೆ ಇದ್ದಾರೆ. ಒತ್ತೆಯಾಳುಗಳ ಸುರಕ್ಷಿತ ಬಿಡುಗಡೆ ಬಹುಶಃ ಇಸ್ರೇಲ್ಗೆ ಪ್ರಯಾರಿಟಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒತ್ತೆಯಾಳುಗಳು ಕಟ್ಟ ಕಡೆಯ ಒತ್ತೆಯಾಳು ಬಿಡುಗಡೆಯಾದ ನಂತರ ಬಹುಶಃ ಭೂಸೇನೆಯನ್ನು ಗಾಜಾ ಪಟ್ಟಿಯ ಒಳಗಡೆ ನುಗ್ಗಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ. ಕ್ಫರ್ ಅಜಾಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಅಜಿತ್ ಹನುಮಕ್ಕನವರ್, ಕ್ಯಾಮ್ರಾ ಪರ್ಸನ್ ಮೋಹನ್ ರಾಜ್ ಜೊತೆಗೆ. ಕಫ್ರ್ ಅಜ್ ಅನ್ನುವ ಜಾಗದಲ್ಲಿ ನಾನಿದ್ದೀನಿ. ಗಾಜಾ ಬಾರ್ಡರ್ಗೆ ತಾಗಿಕೊಂಡೇ ಇರುವಂತಹ ಮತ್ತೊಂದು ಊರು. ಏಳನೇ ತಾರೀಕು ಶನಿವಾರ ಹಮಾಸ್ ಉಗ್ರರ ಭೀಭತ್ಸ ಕೃತ್ಯವನ್ನು ಅನುಭವಿಸಿದಂಥ ಊರು. ಈ ಊರಿನಲ್ಲಿ ಈಗ ಇಸ್ರೇಲಿ ಸೈನ್ಯ ಆದೇಶಕ್ಕಾಗಿ ಕಾಯ್ತಾ ಇದೆ ಗಡಿಯ ಒಳಗೆ ನುಗ್ಗೋದಕ್ಕೆ. ಆದೇಶಕ್ಕಾಗಿ ಇಸ್ರೇಲಿ ಸೈನ್ಯ ಕಾಯ್ತಾ ಇದೆ. ಇಸ್ರೇಲಿನ ಟ್ಯಾಂಕರ್ಗಳನ್ನು, ಯುದ್ಧ ಟ್ಯಾಂಕ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಇವು ನೇರವಾಗಿ ಸೈನಿಕ ನೆಲೆಯಿಂದ ಬಂದಿದ್ದಲ್ಲ, ಈಗಾಗಲೇ ಒಂದು ಸುತ್ತಿನ ಕಾರ್ಯಾಚರಣೆ ಮುಗಿಸಿ ಬಂದಿವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವುಗಳ ಮೇಲೆ ಮೆತ್ತಿಕೊಂಡಿರುವಂತಹ ಧೂಳಿದೆ. ಮತ್ತೊಮ್ಮೆ ಗಾಜಾ ಒಳಗೆ ನುಗ್ಗೋದಕ್ಕೆ ಸನ್ನದ್ಧವಾಗಿ ನಿಂತಿರುವಂತೆ ಕಾಣ್ತಾ ಇರುವ ಯುದ್ಧ ಟ್ಯಾಂಕ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಅಸಂಖ್ಯಾತ ಟ್ಯಾಂಕರ್ಗಳನ್ನು ನಾವು ಇದುವರೆಗೂ ನೋಡ್ತಾ ಬಂದಿದ್ದೀವಿ ಮೂರು ಊರುಗಳಿಂದ. ಅದರ ಜೊತೆಗೆ ಇಸ್ರೇಲಿ ಸೈನ್ಯ ಆದೇಶಕ್ಕಾಗಿ ಕಾಯ್ತಾ ಇದೆ. ಇದುವರೆಗೂ ಕೇವಲ ವಾಯುದಾಳಿಯನ್ನು ಮಾತ್ರ ಮಾಡಲಾಗಿದೆ ಗಾಜಾದ ಮೇಲೆ. ಈಗ ಭೂಸೇನೆ, ಇಸ್ರೇಲಿ ಸೇನೆ ನುಗ್ಗೋದಕ್ಕೆ ಕಾಯ್ತಾ ಇರುವಂತೆ ಅನ್ನಿಸ್ತಾ ಇದೆ. ಇಲ್ಲಿನ ಸೈನಿಕರಲ್ಲಿ ರಣೋತ್ಸಾಹ ಕಂಡುಬರ್ತಾ ಇದೆ. ಸದ್ಯಕ್ಕೆ ರಣರಂಗವಾಗಿರುವ ಇಸ್ರೇಲ್ನಲ್ಲಿ ಏಳನೇ ತಾರೀಕು ಶನಿವಾರ ನಡೆದಂಥ ಹಮಾಸ್ ಉಗ್ರರ ದಾಳಿಯ ಕುರುಹುಗಳು ಅಲ್ಲಲ್ಲಿ ಕಂಡುಬರ್ತವೆ. ಸಾಕಷ್ಟು ಜಾಗಗಳನ್ನು ಇಸ್ರೇಲಿಗರು ಕ್ಲೀನ್ ಮಾಡಿದ್ದಾರೆ, ಆ ನೆನಪುಗಳಿಂದ ಹೊರಗೆ ಬರೋ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ರಿಟ್ಯಾಲಿಯೇಷನ್ ಮೋಡ್ನಲ್ಲಿದ್ದಾರೆ, ಪ್ರತ್ಯುತ್ತರ ಕೊಡುವ ಮೋಡ್ನಲ್ಲಿದ್ದಾರೆ. ಆದರೂ ಕೂಡ ಹಮಾಸ್ನ ದಾಳಿಯ ಗುರುತುಗಳನ್ನು ಅಳಿಸೋದಕ್ಕೆ ಸಾಧ್ಯ ಇಲ್ಲ. ನನ್ನ ಎಡಗಡೆ ಇರುವಂಥದ್ದು ಗಾಜಾ, ಬಲಗಡೆ ಇರುವಂಥದ್ದು ಇಸ್ರೇಲ್. ಈ ಕಡೆ ಗಾಜಾ ಇದ್ದರೆ ಈ ಕಡೆ ಇಸ್ರೇಲ್ ಇದೆ. ಇಲ್ಲಿಂದ ಉಗ್ರರು ಈ ಕಡೆ ನುಗ್ಗಿ ಬಂದಿದ್ರು ಅದರ ಕುರುಹುಗಳ ರೂಪದಲ್ಲಿ. ಈಗಲೂ ಕೂಡ ನೋಡಬಹುದು ಹಮಾಸ್ ಉಗ್ರನ ಬಂದೂಕಿನಿಂದ ಬಿದ್ದಿರಬಹುದಾದಂಥ ಗುಂಡಿದು, ಜೀವಂತ ಗುಂಡು. ಇದರ ಕಾರ್ಟ್ರೇಜ್ ಮತ್ತು ಬುಲೆಟ್ ಎರಡನ್ನೂ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಜೀವಂತ ಗುಂಡಿದು, ಈ ರೀತಿಯಾದಂಥ ಗುಂಡುಗಳು ಬಿದ್ದಿರೋದನ್ನು ಕಾಣಬಹುದು. ಇಲ್ಲಿ ಇನ್ನೊಂದು ಗುಂಡು ಬಿದ್ದಿದೆ, ಇನ್ನೊಂದು ಗುಂಡು ಬಿದ್ದಿರೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಹಮಾಸ್ ಉಗ್ರರ ಆವತ್ತಿನ ಹಾಡ ಹಗಲಿ ಕೃತ್ಯ ಏನಿತ್ತು, ಕೃತ್ಯಕ್ಕೆ ಸಾಕ್ಷಿಗಳು ದಾರಿಯುದ್ದಕ್ಕೂ ರಸ್ತೆ ಅಕ್ಕಪಕ್ಕದಲ್ಲೂ ಕೂಡ ಸಿಗ್ತಾ ಇದೆ. ಎಸ್, ಎಲ್ಲದರ ಬಗ್ಗೆ ಮತ್ತಷ್ಟು ಲೈವ್ ವರದಿ ಇಸ್ರೇಲ್ನಿಂದ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.